ಮಳೆ 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 ರಾಜ್ಯದಲ್ಲಿ ಇವತ್ತಿನಿಂದ ಮುಂದಿನ 5 ದಿನಗಳ ಕಾಲ ರಣ ಭಯಂಕರ ಮಳೆ ಉಂಟಾಗಲಿದೆ ಎಂದು ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ ನೀಡಿದೆ. ರಾಜ್ಯದಲ್ಲಿ ಬಿತ್ತನೆ ಕಾರ್ಯ ಮುಗಿಸಿ ಆಕಾಶದತ್ತ ಮುಖ ಮಾಡಿ ಕುಳಿತ ಎಲ್ಲಾ ರೈತರಿಗೆ ಹವಾಮಾನ ಇಲಾಖೆಯಿಂದ ಭಾರಿ ದೊಡ್ಡ ಗುಡ್ ನ್ಯೂಸ್ ನೀಡಿದೆ. ರಾಜ್ಯದ ಈ 10 ಜಿಲ್ಲೆಗಳಲ್ಲಿ ಮಾತ್ರ ರಣ ಭಯಂಕರ ಮಳೆ ಬೀಳಲಿದೆ. ಉಳಿದ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಉಂಟಾಗಲಿದ್ದು ಯಾವುದೇ ರೀತಿಯ ಹಾನಿ ಇರುವುದಿಲ್ಲ. ಆದರೆ ಮುಂದಿನ 5 ದಿನಗಳ ಕಾಲ ಈ 10 ಜಿಲ್ಲೆಗಳಿಗೆ ರಣ ಭಯಂಕರ ಮಳೆ ಬೀಳಲಿದ್ದು ಜೊತೆಗೆ ಗಾಳಿಯೂ ಕೂಡ ರಭಸವಾಗಿ ಬೀಳಲಿದೆ. ರಾಜ್ಯದಲ್ಲಿ ಬಿತ್ತನೆ ಮಾಡಿ ಕುಳಿತಿರುವಂತಹ ರೈತರ ಜಮೀನುಗಳಲ್ಲಿ ಮಳೆ ಇಲ್ಲದೆಯೇ ಬೆಳೆಗಳು ಒಣಗುವ ಪರಿಸ್ಥಿತಿ ಎದುರಾಗಿವೆ. ಇಂತಹ ಸಂದರ್ಭದಲ್ಲಿ ಮಳೆರಾಯನು ರೈತರಿಗೆ ಸಿಹಿ ಸುದ್ದಿಯನ್ನ ನೀಡಿದ್ದು 10 ಜಿಲ್ಲೆಗಳ ಎಲ್ಲ ರೈತರ ಬೆಳೆಗೆ ಸಂಪೂರ್ಣವಾಗಿ 5 ದಿನ ನಿರಂತರ ಮಳೆ ಬೀಳಲಿದೆ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಸಹ ಒಳ್ಳೆಯ ರೀತಿಯ ಮಳೆ ಬೆಳೆ ಆಗಲಿ ಎನ್ನುವುದಾದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಕರ್ನಾಟಕ ರಾಜ್ಯದ ಯಾವ 10 ಜಿಲ್ಲೆಗಳಿಗೆ ಮುಂದಿನ 5 ದಿನಗಳ ಕಾಲ ಸತತವಾಗಿ ಮಳೆ ಬೀಳಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ಜೊತೆಗೆ ರೆಡ್ ಅಲರ್ಟ್ ಸಹ ನೀಡಲಾಗಿದ್ದು, ಆ ಜಿಲ್ಲೆಗಳು ಯಾವ್ಯಾವು ಎನ್ನುವುದನ್ನ ಮತ್ತು ಎಷ್ಟು ಪ್ರಮಾಣದಲ್ಲಿ ಮಳೆ ಬೀಳಲಿದೆ ಎನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ರಾಜ್ಯದಲ್ಲಿ ಮತ್ತೆ ವರುಣನಾರ್ಭಟ ಶುರು. ಮುಂದಿನ 5 ದಿನ ಭಾರಿ ಮಳೆ. ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನಿನ್ನೆ ರಾತ್ರಿ ಮಳೆಯಾಗಿದ್ದು ಮುಂದಿನ 5 ದಿನ ರಾಜ್ಯದ ಹಲವೆಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದ ಮಲೆನಾಡು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಮುಂದಿನ 5 ದಿನ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಬೆಳಗಾವಿ, ಮಡಿಕೇರಿ, ಹಾಸನ, ಮೈಸೂರು, ಮಂಡ್ಯ, ರಾಮನಗರ, ಹಾಸನ, ತುಮಕೂರು, ಬೆಂಗಳೂರು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಗೆ ನಗರದ ಹಲವು ರಸ್ತೆ ತಗ್ಗು ಪ್ರದೇಶದ ಮನೆಗಳಿಗೆ ಮಳೆಯ ನೀರು ನುಗ್ಗಿದೆ. ಬೆಂಗಳೂರಿನ ಜಯನಗರ, ವಿಲನ್ಸ್ ಗಾರ್ಡನ್, ಸರ್ಜಾಪುರ, ಮಾರತ್ಹಳ್ಳಿ, ಕಾಡುಗೋಡಿ, ವೈಟ್ಫೀಲ್ಡ್, ಕೆಆರ್ಪುರಂ, ಎಂಜಿ ರಸ್ತೆ, ವಿವೇಕನಗರ, ಶಾಂತಿನಗರ, ಕಳಾಸಿಪಾಳ್ಯ, ಸಿಟಿ ಮಾರ್ಕೆಟ್, ಕೋರಮಂಗಲ, ಎಚ್ಎಸ್ಆರ್ ಲೇಔಟ್, ಬೆಳ್ಳಂದೂರು, ವರ್ತೂರು ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗಲಿದೆ.